ನಮಸ್ಕಾರ ಎಲ್ರಿಗೂ, ವಿದ್ಯಾಸ್ ಚಾನಲ್ಗೆ ಸ್ವಾಗತ. ಇವತ್ತು ನೀರು ಮಜ್ಜಿಗೆ ಅಥವಾ ಮಸಾಲ ನೀರು ಮಜ್ಜಿಗೆ ಹೇಗೆ ಮಾಡೋದು ಅಂತ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ. ಹಲವಾರು ವಿಧದಲ್ಲಿ ನೀರು ಮಜ್ಜಿಗೆನ ಮಾಡ್ತಾರೆ, ಇದು ಒಂದು ವಿಧಾನ. ಈ ಥರ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗೇ ಆಗುತ್ತೆ. ಮಸಾಲ ನೀರು ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು 1/4 ಲೀಟ್ರ್ ಮೊಸರನ್ನು ಬಳಸ್ಕೊಂಡಿದ್ದೀನಿ. ರುಚಿಗೆ ಬೇಕಾಗುವಷ್ಟು ಉಪ್ಪು, 2 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ ಬೇಕಾಗುತ್ತೆ, ಹಸಿ ಶುಂಠಿ 1 ಇಂಚಷ್ಟು ತೊಗೊಂಡಿದ್ದೀನಿ ನಾನು. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು, ಕಡ್ಡಿ ತೀರವಾಗಿನೂ ತೊಗೊಳ್ಬೇಕು, ಮತ್ತು ಸೊಪ್ಪು ಸಹ ತೊಗೊಳ್ಬೇಕು. ಕಡ್ಡಿ ಪೂರ್ತಿಯಾಗಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಮತ್ತು 2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಜೀರಿಗೆ ಒಂದು ಸ್ವಲ್ಪ, ಸಾಸಿವೆ, ಹಿಂಗು, ಹಾಗೆ ಎಣ್ಣೆ, ಇದಿಷ್ಟು ಬೇಕಾಗುತ್ತೆ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಮೊಸರನ್ನು ಕಡಿಬೇಕಾಗತ್ತೆ. ನೀವು ಕಡಿಯೋ ಕೋಲಿದ್ದರೆ ಅದರಲ್ಲೂ ಸಹ ಕಡಿಬೋದು, ಅಥವಾ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪಲ್ಸ್ ಮೋಡಲ್ಲಿ 1-2 ಸತಿ ಬೀಟ್ ಮಾಡಿದ್ರೆ ಸಾಕಾಗತ್ತೆ. ಈ ರೀತಿ ಮೊಸರಿನ ಗಂಟೇನಿರುತ್ತಲ್ಲ, ಇದೆಲ್ಲ ಒಂದೇ ಲೆವೆಲ್ಗೆ ಹಾಕಬೇಕು, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ ರೀತಿ ಮಾಡೋದ್ರಿಂದ. ಮಜ್ಜಿಗೆ ಮಾಡಲಿಕ್ಕೆ ಹುಳಿ ಮೊಸರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮೊಸರನ್ನ ಪಲ್ಸ್ ಮೋಡಲ್ಲಿ ಬೀಟ್ ಮಾಡ್ಕೊಂಡಿದ್ದಾಗಿದೆ. ಈಗ ಬೀಟ್ ಮಾಡಿರೋವಂಥ ಮೊಸರನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಯಾವ ಬೌಲಲ್ಲಿ ನೀವು ಮಜ್ಜಿಗೆನ ರೆಡಿ ಮಾಡ್ಕೊಳ್ತಿರೋ ಅದೇ ಬೌಲ್ಗೆನೇ ಸೇರಿಸ್ಕೊಳ್ಳಿ. ಎಷ್ಟು ತೆಳುವಾಗಿರಬೇಕು ಅಂತನ್ನೋದ್ರ ಮೇಲೆ ನೀವು ನೀರನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 1/4 ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅಂದರೆ ಇಲ್ಲಿ 1/4 ಲೀಟ್ರ್ ಮೊಸರಿಗೆ 1 ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿಯಾಗಿನೇ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕಿಂತನೂ ಹೆಚ್ಚಿಗೆ ನೀರು ಹಾಕಿದ್ರೆ ಏನೂ ತೊಂದರೆ ಇಲ್ಲ, ನೀರಾಗಿ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಮಸಾಲ ಎಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ಸ್ವಲ್ಪ ಸೆಕೆಂಡ್ಸಲ್ಲೇ ಮೇಲೆ ಈ ರೀತಿ ನೊರೆ ಎಲ್ಲ ಬರುತ್ತೆ. ಈ ನೊರೆನ ತೆಗೆದುಬಿಡಿ. ಇನ್ ಕೇಸ್ ನಿಮಗೆ ಇದೆಲ್ಲ ತೆಗೆಯೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊಳ್ಳಿ, ಆವಾಗ ಅದು ಪೂರ್ತಿ ಮಿಕ್ಸ್ ಆಗೋಗ್ಬಿಡುತ್ತೆ. ಆದರೆ ನೀರು ಮಜ್ಜಿಗೆ ಕುಡಿಬೇಕಾದ್ರೆ ಜಿಡ್ಡಿನ ಅಂಶ ಬಾಯಿಗೆ ಸಿಕ್ಕಬಾರ್ದು, ಹಾಗಾಗಿ ಬೆಣ್ಣೆ ಪೂರ್ತಿಯಾಗಿ ಏನಾರು ಇತ್ತು ಅಂದರೆ ತೆಗೆದುಬಿಡಿ. ಅಂಗಡಿ ಮೊಸರಲ್ಲಿ ಸಾಮಾನ್ಯವಾಗಿ ತುಂಬ ಬೆಣ್ಣೆ ಎಲ್ಲ ಏನೂ ಬರೋದಿಲ್ಲ. ಮನೆಯಲ್ಲೇ ಮಾಡಿದ ಮೊಸರಾದರೆ ಕೆನೆಯೆಲ್ಲ ಸೇರಿಸಿ ನೀವು ಮಾಡಿದಾಗ ಜಾಸ್ತಿ ಬೆಣ್ಣೆ ಬರುತ್ತೆ. ಆಗ ಅದನ್ನು ಪೂರ್ತಿಯಾಗಿ ತೆಗೆದುಬಿಟ್ಟು ಆನಂತರ ನೀವು ಮಜ್ಜಿಗೆ ಮಾಡಿ ತುಂಬ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಈಗ ರೆಡಿ ಮಾಡಿಟ್ಕೊಂಡಿದ್ದಂಥ ಪ್ಲೇನ್ ಮಜ್ಜಿಗೆನ ಸೈಡಿಗೆ ಎತ್ತಿಟ್ಕೊಂಡು ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಮಸಾಲನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕುಟಾಣಿಯಲ್ಲಿ ಮೊದಲೇ ಎತ್ತಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮೊದಲು 2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಖಾರ ಇನ್ನೂ ಜಾಸ್ತಿಯಾಗಿ ಬೇಕು ಅಂತಂದರೆ ಖಂಡಿತವಾಗ್ಲೂ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ. 1 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಬಳಸ್ಕೊಳ್ಳೋಣ. ಮತ್ತು ಕೊತ್ತಂಬರಿ ಸೊಪ್ಪು ಕಡ್ಡಿ ತೀರವಾಗಿ ಹಾಕ್ಕೊಳ್ತಾ ಇದ್ದೀನಿ. ಬರೀ ಸೊಪ್ಪೆ ಹಾಕ್ಕೊಳ್ಳೋದು ಬೇಡ, ಕಡ್ಡಿ ಸೇರಿಸಿ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟನ್ನು ಕುಟ್ಕೊಳ್ಳೋಣ. ಸ್ವಲ್ಪ ರಫ್ಫಾಗಿ ಕುಟ್ಕೊಂಡ್ರೆ ಸಾಕು, ತುಂಬ ಸ್ಮ್ಯಾಶ್ ಆಗೋದು ಅಥವಾ ಮಿಕ್ಸಿಂಗಲ್ಲಿ ಪೇಸ್ಟ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳೋದು ಹಂಗೆಲ್ಲ ಬೇಡ. ನೋಡಿ, ಈ ರೀತಿ ಸಪ್ರೇಟಾಗಿ ಆಗೋ ಥರ ಆದರೆ ಸಾಕಾಗುತ್ತೆ. ಈಗ ಈ ಜಜ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಮಜ್ಜಿಗೆ ಒಳಗಡೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಜ್ಜಿಗೆನಲ್ಲಿ ನೆನಿಬೇಕಾಗುತ್ತೆ. ತುಂಬ ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ. ಒಂದು 5 ನಿಮಿಷ ಮಜ್ಜಿಗೆನಲ್ಲಿ ನೆನೆದವಾಗ ಇದರಲ್ಲಿರೋ ರಸ ಎಲ್ಲ ಚೆನ್ನಾಗಿ ಇದ್ದು ಬಿಡುತ್ತೆ. ಈಗ ಇದು ನೆನೀತಾ ಇರಲಿ. ನೆನೀತಾ ಇರೋವಂಥ ಟೈಮಲ್ಲಿ ನಾವು ಒಗ್ಗರಣೆಗೆ ಬೇಕಾಗಿರುವಂಥ ತಯಾರಿನೆಲ್ಲ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನಾನು ಸಣ್ಣಕ್ಕೆ ಕರಿಬೇವಿನ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ 1 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾವು ಆಲ್ರೆಡಿ ಹಾಕಿದ್ರೂ ಒಣಮೆಣಸಿನ್ಕಾಯಲ್ಲಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ, ಸಾಸಿವೆ ಮತ್ತು ಹಿಂಗನ್ನು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಗ್ಗರಣೆ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ. ಮಜ್ಜಿಗೆ ಜೊತೆಯಲ್ಲಿ ತೆಂಗಿನೆಣ್ಣೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಈಗ ಇಲ್ಲಿ ಒಗ್ಗರಣೆ ಮಾಡೋ ಬಾಂಡ್ಲಿನ ಬಿಸಿಗಿಟ್ಕೊಂಡಿದ್ದೀನಿ. 1/4 ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬರೀ ಸಾಸಿವೆ ಸಿಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಈಗ ಇಲ್ಲಿ ಸಾಸಿವೆ ಚೆನ್ನಾಗಿ ಕಿಟುಕುಡ್ತಾ ಇದೆ. ಆನಂತರ ನಾನು ಇದಕ್ಕೆ ಜೀರಿಗೆನ ಹಾಕ್ಕೊಳ್ತೀನಿ. ಜೀರಿಗೆನೂ 1/4 ಚಮಚದಷ್ಟು ಸಾಕು. ನಂತರ ಇದಕ್ಕೆ ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇಂಗು. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇರಬೇಕಾದ್ರೆ ಮಜ್ಜಿಗೆನಲ್ಲಿ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣಗಾಗಲಿ. ಮುಂಚೆನೇ ನಾವು ಮಜ್ಜಿಗೆನಲ್ಲೆಲ್ಲ ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಜಜ್ಬಿಟ್ಟು ಹಾಕಿದ್ವಲ್ಲ, ಇದು ಚೆನ್ನಾಗಿ ನೆಂದಿದೆ. ಇಷ್ಟರ ಮಟ್ಟಿಗೆ ನೆಂದರೆ ಸಾಕಾಗುತ್ತೆ. ಅಂದರೆ ಒಗ್ಗರಣೆ ಎಲ್ಲ ತಣ್ಣಗಾಗೋವರೆಗೂ ಇದನ್ನು ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಈಗ ಇದನ್ನು ಸಪ್ರೇಟಾಗಿ ಈ ರೀತಿ ತೆಗೆದುಬಿಡೋಣ. ಇದರಲ್ಲಿ ತುಂಬ ಖಾರ ಏನೂ ಬಿಟ್ಟಿರೋದಿಲ್ಲ, ಮಕ್ಕಳಿಗೆಲ್ಲ ನೀವು ಆರಾಮಾಗಿ ಇದನ್ನು ಕೊಡ್ಬೋದು. ಸ್ವಲ್ಪ ಅದರ ರಸನ ಬಿಟ್ಟು ರುಚಿ ತುಂಬಾ ಚೆನ್ನಾಗಿರುತ್ತೆ.
ನಂತರ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹತ್ರ ಹತ್ರ 1 ಟೀಸ್ಪೂನ್ನಷ್ಟು ಉಪ್ಪು ಬೇಕಾಗುತ್ತೆ. ಆನಂತರ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದಂಥ ಕೊತ್ತಂಬರಿ ಸೊಪ್ಪು ಮತ್ತು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಇದು ಸಹ ತಣ್ಣಗಾಗಿದೆ. ತಣ್ಣಗಾಗಿದ ನಂತರ ನಾನು ಇದನ್ನು ಮಜ್ಜಿಗೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿ ರುಚಿಯಾದಂಥ ಮಸಾಲ ಮಜ್ಜಿಗೆ ಕುಡಿಯೋದಕ್ಕೆ ಸಿದ್ಧವಾಗಿದೆ. ನೀವು ಈ ರಾಮನವಮಿ ಹಬ್ಬಕ್ಕೆ ಈ ಥರದ ಒಂದು ಮಸಾಲ ಮಜ್ಜಿಗೆನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.